ನಿಮ್ಮನ್ನ ಕೂತ್ಕೊಳ್ಳ ಕೇಳಿದಿರೆ ನೀವೆಲ್ಲ ಏನೇನು ಹೇಳಿದ್ರಿ ಅಂತ ಅನ್ನೋದು ಜನಗಳಿಗೆಲ್ಲ ಗೊತ್ತಾಗಿದೆ ರಾಘವೇಂದ್ರ. ಅದರಿಂದ ಜನ ತೀರ್ಪು ಕೊಟ್ಟಾಗಿದೆ. ಈ ತೀರ್ಪು ಕೊಟ್ಟ ಮೇಲೆ ಇನ್ನೂ ನಿಮಗೆ ಬುದ್ಧಿ ಬರಲಿಲ್ಲ ಅಂತಂದ್ರೆ ಏನ್ ಹೇಳುದು? ಅದರಿಂದ ಏನೇ ಆಗಲಿ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಒಂದು ಸ್ಪಷ್ಟಪಡಿಸ್ಬೇಕು, ಅವರು ಹೆಣ್ಮಕ್ಳಿಗೆ ಬಸ್ಗಳಲ್ಲಿ ಸರ್ಕಾರಿ ಬಸ್ನಲ್ಲಿ ಇನ್ಕ್ಲೂಡಿಂಗ್ ಎಕ್ಸ್ಪ್ರೆಸ್ ಬಸ್ಗಳಲ್ಲಿ ಅವರು ಫ್ರೀಯಾಗಿ ಹೋಗೋದನ್ನ ವಿರೋಧ ಮಾಡ್ತಾರ, ಪರ ಇದಾರ ಅನ್ನೋದು ನಂಬರ್ ಒನ್. ನಂಬರ್ ಟೂ, ಇದು ಪ್ರಿಲಿಮಿನರಿ ಸಬ್ಮಿಷನ್. ನಿಮ್ಮನ್ನು ಕನ್ವಿನ್ಸ್ ಮಾಡಲಿಕ್ಕೋಸ್ಕರ ಪ್ರಿಲಿಮಿನರಿ ಸಬ್ಮಿಷನ್ ಮಾಡಬೇಕು. ಅದನ್ನು ಚರ್ಚೆ ಮಾಡಲಿಕ್ಕೆ, ವಿಶದವಾಗಿ ವಿಚಾರ ಹೇಳಲಿಕ್ಕೆ ಹೋಗಬಾರದು. ದಯಮಾಡಿ ನೀವು ಅವ್ರನ್ನ ರಿಸ್ಟ್ರಿಕ್ಟ್ ಮಾಡಬೇಕು, ಪ್ರಿಲಿಮಿನರಿ ಸಬ್ಮಿಷನ್ ಮಾತ್ರ ಮಾಡಬೇಕು. ಆಮೇಲೆ ಚರ್ಚೆ ಮಾಡೋಕ್ಕೆ ನೀವು ಒಂದು ವೇಳೆ ನೀವು ಅವಕಾಶ ಕೊಟ್ಟರೆ, ಲೆಟ್ ದೆಮ್ ಸ್ಪೀಕ್, ವಿ ಆರ್ ಹಿಯರ್ ಟು ರಿಪ್ಲೈ. ಎಸ್, ನಾವೇನು ನೀವು ಏನೇನು ಮಾತಾಡ್ತೀರಿ ಎಲ್ಲಕ್ಕೂ ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೀವಿ. ನಾವು ನಿಮ್ಮ ಥರ ಆಶ್ವಾಸನೆಗಳು ಕೊಟ್ಟು ಈಡೇರಿಸ್ತೇವೆ ಹೋಗಿರೋರಲ್ಲ. 2018 ನಿಮ್ಮ ಮ್ಯಾನಿಫೆಸ್ಟೋ ತೆಗೆದು ನೋಡ್ಕೊಳ್ಳಿ, ಮುಖ ನೋಡ್ಕೊಳ್ಳಿ ಅದರಲ್ಲಿ ಏನಾಗಿದೆ ಅಂತ. 2018 ಮ್ಯಾನಿಫೆಸ್ಟೋ ತೆಗೆದು ನೋಡಿ ಏನಾಗಿದೆ, ನೀವು ಎಷ್ಟು ಮ್ಯಾನಿಫೆಸ್ಟೋ ಅದರಲ್ಲಿ ಭರವಸೆಗಳು ಕೊಟ್ಟಿರೋದು ಎಷ್ಟು ಈಡೇರಿಸಿದ್ದೀವಿ. ಹಾಗೇನೆ 2013 ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳು ಅದನ್ನು ತೆಗೆದು ನೋಡಿ. ಈಗ 5 ಭರವಸೆಗಳನ್ನ, ಈಗಾಗಲೇ 3 ಭರವಸೆಗಳನ್ನ ಈಡೇರಿಸಿದ್ದೀವಿ. 5ನೇದು 6 ತಿಂಗಳ ನಂತರ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದನ್ನ ಇವ್ರು ಏನೇ ಹೇಳಿದ್ರು ಕೂಡ, ಎಷ್ಟೇ ಗಲಾಟೆ ಮಾಡಿದ್ರು ಕೂಡ, ಎಷ್ಟೇ ವಿರೋಧ ಮಾಡಿದ್ರು ಕೂಡ, 100 ಗ್ಯಾರಂಟಿಗಳನ್ನ ಈ ಆರ್ಥಿಕ ವರ್ಷದಲ್ಲೇ ಈಡೇರಿಸ್ತೇವೆ. ಈಗಾಗಲೇ 3 ಜಾರಿ ಕೊಟ್ಟಿದ್ದೀವಿ. 4ನೇದು 14ನೇ ತಾರೀಕು, ಈ ತಿಂಗಳಿಂದ 14ನೇ ತಾರೀಕಿನಿಂದ ಗೃಹಲಕ್ಷ್ಮಿ ಪ್ರಾಸೆಸ್ನಲ್ಲಿ ಇದೆ, ಅದು ಜಾರಿಗೆ ಬರ್ತದೆ. ಆಮೇಲೆ 6 ಕೆಲಸ ಸಿಕ್ಕದೆ ಹೋದ್ರೆ ಕೂಡ ಜಾರಿಗೆ ಬರ್ತದೆ. 5 ಗ್ಯಾರಂಟಿಗಳನ್ನ ಜಾರಿಗೆ ಕೊಡ್ತೀವಿ. ನಿಮ್ಮನ್ನು ಕೇಳ್ಕೊಳ್ಳಲ್ಲ ನಾವು. ನಾವು ಏನ್ ಜನಗಳಿಗೆ ಭರವಸೆ ಕೊಟ್ಟಿದ್ದೀವಿ, ಆ ಜನಗಳಿಗೆ ಆ ಭರವಸೆಗಳನ್ನು ಈಡೇರಿಸತಕ್ಕಂತ ಜಾರಿ ಕೊಡ್ತಕ್ಕಂತ ಕೆಲಸವನ್ನ ಈ ಸರ್ಕಾರ ಮಾಡೇ ಮಾಡ್ತದೆ. ಅದರಿಂದ ಪ್ರಿಲಿಮಿನರಿ ಸಬ್ಮಿಷನ್ ಅನ್ನು ಮೊಟಕುಗೊಳಿಸಿ ಅವರು ಪ್ರಿಲಿಮಿನರಿ ಸಬ್ಮಿಷನ್ ಮಾಡ್ಲಿ. ನಿಮ್ಮನ್ನು ಕನ್ವಿನ್ಸ್ ಮಾಡೋಕೋಸ್ಕರ ಮಾಡೋದು, ನೀವು ಒಪ್ಪ ಚರ್ಚೆಗೆ ಅವಕಾಶ ಕೊಟ್ಟರೆ ಮಾಡ್ಲಿ, ಚರ್ಚೆ ಮಾಡ್ಲಿ.